ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಕುರುಡನಿನ ಚಂದ್ರರನ್ನು ಕಣ್ಣಿಂದ ಕಾಣುವನೆ, ಅರಿಯುವಂ ಸೋಂಕಿಂದೆ ಬಿಸಿಲು ತಣಿವುಗಳ, ನರನು ಮಂತೆಯೇ ಮನಸ್ಸಿನ ಅನುಭವದಿ ಕಾಣುವನು, ಪರಸತ್ವ ಮಹಿಮೆಯನು ಮಂಕುತಿಮ್ಮ. ಕುರುಡನಿನ ಚಂದ್ರರನ್ನು, ಇನಚಂದ್ರ ಅಂದರೆ ಸೂರ್ಯ, ಚಂದ್ರ ಇನ ಅಂದರೆ ಸೂರ್ಯ. ಕುರುಡ ಸೂರ್ಯ ಚಂದ್ರರನ್ನು ಕಣ್ಣಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಹೇಗೆ ತಿಳ್ಕೊತಾನೆ ಸೂರ್ಯ ಚಂದ್ರರ ಅಸ್ತಿತ್ವವನ್ನು? ಅರಿಯುವಂ ಸೋಂಕಿಂದ ಬಿಸಿಲು ತಣಿವುಗಳ, ಸೋಂಕು ಮೈ ಮೇಲೆ ಬಿಸಿಲು ಬಿದ್ದಾಗ ಸೂರ್ಯ ಇದ್ದಾನೆ ಅಂತ ಅರ್ಥ ಮಾಡ್ಕೋತಾನೆ, ತಂಪಾದಾಗ ಚಂದ್ರ ಇದ್ದಾನೆ ಅಂತ ಅರ್ಥ ಮಾಡ್ಕೋತಾನೆ. ಹಾಗೆಯೇ ನರನು ಅಂತೆಯೇ ಮನಸ್ಸಿನ ಅನುಭವದಿ ಕಾಣುವನು, ನಮಗಾಗೋ ಅನುಭವಗಳ ಮೂಲಕ ನಾವು ಕಾಣೋದು ಏನನ್ನು? ಪರಸತ್ವ ಮಹಿಮೆಯನು ಮಂಕುತಿಮ್ಮ. ನಾವು ಯಾವುದೋ ಒಂದು ನಮ್ಮ ಬದುಕಿನಲ್ಲಿ ಒಳ್ಳೆಯದಾಗ್ತಾ ಇರುತ್ತೆ, ನಾವು ಪಟ್ಟಷ್ಟೇ ಶ್ರಮನ, ನಾವು ಹಾಕಿರೋ ಅಷ್ಟೇ ಎಫರ್ಟ್ನ ಇನ್ನೂ ಒಬ್ಬರು ಹಾಕಿರ್ತಾರೆ, ನಮ್ಮ ಕಾಂಪಿಟೇಷನಲ್ಲಿರೋ ಎಲ್ಲರೂ ಹಾಕಿರ್ತಾರೆ, ಆದರೆ ಯಾರೋ ಒಬ್ಬರಿಗೆ ಫಲ ದೊರಕುತ್ತೆ, ಅದನ್ನು ನಾವು ಅದೃಷ್ಟ ಅಂತ ತಿಳ್ಕೊಳ್ತೀವಿ. ಆ ಪರಸತ್ವ ಮಹಿಮೆ ಅನ್ನೋದನ್ನು ಇಂತಹ ಅನುಭವಗಳ ಮೂಲಕನೇ ನಾವು ಪಡ್ಕೊಳ್ತಾ ಹೋಗ್ತೀವಿ. ನಾವು ಅದನ್ನೇ ನಾವು ಬಹುಶಃ ಅದೃಷ್ಟ ಅಂತ ಕರಿತೀವಿ. ನಾವು ಹಾಕುವಂಥ ಹಾರ್ಡ್ ವರ್ಕ್, ನಾವು ಹಾಕುವಂಥ ಎಫರ್ಟ್ ಎಲ್ಲದರಲ್ಲೂ ಇದ್ದೇ ಇರಬೇಕು. ಅದನ್ನು ಮೀರಿದ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಯುತ್ತೆ ಅಂತ ನಮಗನ್ಸುತ್ತಲ್ಲ, ಅದೇ ಪರಸತ್ವ ಮಹಿಮೆ. ನಾವು ಎಲ್ಲೆಲ್ಲೋ ಕಾಣ್ತೀವಿ ಚಿಕ್ಕ ಚಿಕ್ಕ ಸಹಾಯಗಳು, ಚಿಕ್ಕ ಚಿಕ್ಕ ಮಾನವೀಯ ಅಂಶಗಳು, ಅವು ಆ ಕ್ಷಣಕ್ಕೆ ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತವೆ, ಆನಂದ ಪಡಿಸುತ್ತವೆ. ನಾವು ನಮ್ಮ ದಿನನಿತ್ಯದ ಜೀವನದಲ್ಲೂ ಅಷ್ಟೇ, ಚಿಕ್ಕ ಚಿಕ್ಕ ಆನಂದಗಳು, ಚಿಕ್ಕ ಚಿಕ್ಕ ಸಹಾಯಗಳು, ಯಾರೋ ನಮಗೆ ತೋರಿಸುವಂಥ ಒಂದು ಪುಟ್ಟ ಕಾಳಜಿ, ಇವು ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತವೆ, ಆನಂದಗೊಳಿಸುತ್ತವೆ, ಶಾಂತಗೊಳಿಸುತ್ತವೆ. ಇವೆಲ್ಲವೂ ನಾವು ಇವೆಲ್ಲವನ್ನೇ ಡಿ ವಿ ಜಿ ಅವರು ಪರಸತ್ವ ಮಹಿಮೆ ಅಂತ ಕರೀತಾರೆ. ಅವನು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ, ಆದರೆ ಬೇರೆ ಬೇರೆ ಅಂಶಗಳ ಮೂಲಕ, ಬೇರೆ ಬೇರೆ ಒಳ್ಳೆಯತನಗಳ ಮೂಲಕ, ಕರುಣೆಯ ಮೂಲಕ, ಎಂಪತಿಯ ಮೂಲಕ ಅದನ್ನು ನಮಗೆ ಅನುಭವದ ಆಳಕ್ಕೆ ತರಿಸ್ತಾನೆ ಅವನು ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ನಾವು ಅದನ್ನು ಪ್ರತಿನಿತ್ಯ ಕಂಡಿರ್ತೀವಿ, ಆ ಸಹಾಯಗಳನ್ನು ಅನುಭವಿಸಿರ್ತೀವಿ. ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ನಮಗೆ ದಕ್ಕಿರೋ ಅಂಥ ಏನೋ ಒಂದನ್ನು, ಯಾರೋ ಒಬ್ಬರಿಂದ ದಕ್ಕಿರೋ ಸಹಾಯನ ಅನುಭವಿಸಿರ್ತೀವಿ. ಇವುಗಳೇ ನಾವು ಇನತನಯನ ಅವರ ಬಿಸಿಲು ತಣಿವುಗಳನ್ನು ಕುರುಡ ಹೇಗೆ ಫೀಲಿಂಗಿಂದ ಅನುಭವಿಸ್ತಾನೆ, ಅದನ್ನೇ ನಾವು ಪ್ರತಿನಿತ್ಯ ದೇವರ ಎಕ್ಸಿಸ್ಟೆನ್ಸ್ನ ಆ ಥರದ್ದೊಂದು ನಮ್ಮ ಕಣ್ಣಿಗೆ ಕಾಣಿಸದ ಶಕ್ತಿಯ ಅಸ್ತಿತ್ವವನ್ನು ಅನುಭವಿಸಿರ್ತೀವಿ. ಅವು ನಮ್ಮನ್ನು ಹೆಚ್ಚು ಒಳ್ಳೆಯವರನ್ನಾಗಿಸ್ತಾ, ನಾವು ಇನ್ನೊಬ್ಬರಿಗೆ ಆ ಥರ ಒಂದು ಸರ್ಪ್ರೈಸ್ ಒಳ್ಳೆಯತನವನ್ನು ತೋರಿಸೋದಕ್ಕೆ ಪ್ರೇರೇಪಿಸ್ತಾ ಹೋಗಿರುತ್ತೆ. ಇಂತಹ ಅನುಭವಗಳು ಎಲ್ಲರಿಗೂ ದಕ್ಕಲಿ, ಎಲ್ಲರೂ ಆ ದೇವರ ಅಥವಾ ನಾವು ಕಾಣದ ಅದೃಶ್ಯ ಶಕ್ತಿಯ ಸೋಂಪನ್ನು ಅನುಭವಿಸಲಿ ಅಂತ ಹಾರೈಸ್ತಾ ಮತ್ತೊಂದು ಕಗ್ಗದ ಜೊತೆಗೆ ಭೇಟಿಯಾಗ್ತೀನಿ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.